ನಮ್ಮ ಸನಾತನ ಧರ್ಮ ಇದೆಯಲ್ಲ, ಅದು ಈ ನೆಲದ ಮೂಲ ಬೇರು. ಅದನ್ನು ನೀವೇನಾದರೂ ಕೀಳಲಿಕ್ಕೆ ಪ್ರಯತ್ನ ಮಾಡಿದ್ರೆ, ಅದು ಯಾವುದೇ ಪಕ್ಷ ಆಗಿರ್ಬೋದು, ಅದನ್ನು ನಾಶ ಮಾಡುವ ಪ್ರಯತ್ನ ಮಾಡಿದ್ರೆ ನೀವು ನಾಶವಾಗ್ತೀರಿ ಹೊರತು ಸನಾತನ ಧರ್ಮ ನಾಶವಾಗುವುದಿಲ್ಲ. ಅದರ ಮೇಲೆ ಎಷ್ಟು ಜನ ನಾಶ ಮಾಡಬೇಕು ಅಂತ ಬಂದರೂ ಅದು ಪ್ರಕೃತಿಗೆ ವಿರುದ್ಧವಾದ ಧರ್ಮ ಅಲ್ಲ. ಯಾವ ಧರ್ಮ ಪ್ರಕೃತಿಯೊಂದಿಗೆ ಬೆರೆತು ಹೋಗಿದೆಯೋ ಆ ಧರ್ಮವನ್ನು ನಾವು ಹೇಗೆ ನಾಶ ಮಾಡಲಿಕ್ಕೆ ಸಾಧ್ಯ? ಹೌದಲ್ಲ, ನಾನು ಅಬ್ಬಬ್ಬ ಅಂದರೆ ಸಿಮೆಂಟಿಂದ ಕಟ್ಟಿರುವ ಮನೆಯನ್ನು ಬೀಳಿಸಬಹುದು. ಮರಳು ಸಿಮೆಂಟಿಂದ ಏನು ಕಟ್ಟಿದೆಯೋ ಆ ಮನೆಯನ್ನು ಬೀಳಿಸಬಹುದು, ಆದರೆ ಆ ಮನೆ ಕಟ್ಟಿರೋ ಜಾಗವನ್ನು ಅಗಿಬಹುದು. ಎಷ್ಟು ಅಗಿತೀಯಾ? ಅದು ಪ್ರಕೃತಿ, ಅದನ್ನು ನೀವು ನಾಶ ಮಾಡಲಿಕ್ಕೆ ಆಗಲ್ಲ. ಅಬ್ಬಬ್ಬ ಅಂದರೆ ದೇವಸ್ಥಾನವನ್ನು ಬೀಳಿಸಬಹುದೇ ಹೊರತು, ಆದರೆ ದೇವರ ಬಗ್ಗೆ ಇರುವ ಭಕ್ತಿ, ಜನರ ಮನಸ್ಸಿನಲ್ಲಿ ದೇವರ ಬಗ್ಗೆ ಇರುವ ಭಕ್ತಿ ಇದೆಯಲ್ಲ, ಅದನ್ನು ನಾವು ಕೆಡಗಲಿಕ್ಕೆ ಆಗುವುದಿಲ್ಲ. ಅದು ಮುಸ್ಲಿಂ ಧರ್ಮ ಆಗಿರ್ಬೋದು, ಹಿಂದೂ ಧರ್ಮ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅವರವರ ಧರ್ಮಾಚರಣೆಗಳಿಗೆ ನಾವು ಗೌರವ ಕೊಡಬೇಕು. ಆದರೆ ಇನ್ನೊಂದು ಧರ್ಮವನ್ನು ಕಿತ್ತಾಕ್ತೀವಿ, ಬೇರು ಸಮೇತ ಕಿತ್ತಾಕ್ತೀವಿ, ನಾಶ ಮಾಡ್ತೀವಿ. ಡೈನಸರ್ ಅಂತಹ ದೈತ್ಯ ಜೀವಿಗಳೇ ಬದುಕೋಕಾಗಲಿಲ್ಲ, ಇನ್ನು ನಾವು ನೀವು ಯಾವ ಯಕಶ್ಚಿತ? ನಮ್ಮದು ಅತಿ ಶೀಘ್ರದಲ್ಲೇ ಬರುತ್ತೆ. ನಮ್ಮ ಜೀವ ಅಥವಾ ನಮ್ಮ ಮನುಕುಲವು ಸಂಪೂರ್ಣವಾಗಿ ನಾಶವಾಗಿ ಇನ್ನೊಂದು ಯಾವುದೋ ಜೀವ ಹುಟ್ಟುಕೊಳ್ಳುತ್ತೆ. ಹಿಂಗೆ ಎಷ್ಟು ಜೀವರಾಶಿಗಳು ಕಣ್ಮರೆಯಾಗಿದ್ದಾವೆ, ಒಂದೋದ ಮೇಲೆ ಒಂದು ಬರಲೇಬೇಕು, ಯಾವುದು ಶಾಶ್ವತ ಅಲ್ಲ. ಆದರೆ ಇರೋವರೆಗೂ, ಯಾಕಂದರೆ ಪ್ರಕೃತಿ ಅದು ತನ್ನ ಅವತಾರವನ್ನು, ತನ್ನ ಹೊಸತನವನ್ನು ಕಂಡುಕೊಳ್ಬೇಕು ಅಂದಾಗ ಈ ಮಡ್ಚ ಹಾಕ್ಕೊಳ್ಳೇಬೇಕು. ಮೇಲಿದ್ದವರು ಕೆಳಗೆ ಹೋಗಲಿಬೇಕೇನೂ ಮಾಡಲಿಕ್ಕಾಗಲ್ಲ. ನಾಳಿನೇ ಯಾವುದೋ ಬಂದು ಮುಂದಿನ 5-6 ವರ್ಷದಲ್ಲಿ ಯಾವುದೋ ಒಂದು ಉಲ್ಕೆ ಬಂದು ಭೂಮಿಗೆ ಹೊಡಿತು ಅಂದರೆ ಯಾರೂ ಇರಲ್ಲ ನಾವು. ಹಾಗಾಗಿ ಧರ್ಮ ಅದು ಇದು ಈ ವಿಚಾರದಲ್ಲಿ ದಯವಿಟ್ಟು ಯುವಕರು ಎಚ್ಚೆತ್ತುಕೊಳ್ಬೇಕು. ಧರ್ಮ ಮನಸ್ಸಲ್ಲಿರಲಿ. ಒಬ್ಬ ಹಿಂದೂ ಹುಡುಗ ಮುಸ್ಲಿಂ ಹುಡುಗನ ಜೊತೆ ಪ್ರೀತಿಯಿಂದ ಇರಬೇಕು. ಒಬ್ಬ ಮುಸ್ಲಿಂ ಆ ಥರದವನು ಅಥವಾ ಮುಸ್ಲಿಂ ಕಡೆಯವರು ಏನೋ ಒಂದು ಸಮಾಜ ಘಾತುಕ ಶಕ್ತಿಯಲ್ಲಿ ಭಾಗಿಯಾದಾಗ, ಸಮಾಜ ಘಾತುಕ ಕೆಲಸವನ್ನು ಮಾಡಿದಾಗ ಮುಸ್ಲಿಂ ಗುರುಗಳು, ಧರ್ಮ ಗುರುಗಳು ಅಂತ ಯಾರಿದ್ದಾರೆ, ಧ್ವನಿ ಎತ್ತಬೇಕು. ಏ, ದೇಶಕ್ಕಿಂತ ದೊಡ್ಡದು ಯಾವುದೂ ಇಲ್ಲರಿ, ಯಾಕೆ ಹಿಂಗೆ ಮಾಡ್ದ ಇವನು? ನಮ್ಮವನೇ ಆಗಿರ್ಬೋದ್ರಿ, ಯಾಕೆ ಹಂಗೆ ಮಾಡ್ದ ಅವನು? ನಾಕಿ ಜೈಲಿಗೆ? ಒಬ್ಬರು ಹೇಳಲ್ಲ, ಒಬ್ಬರು ಮಾತಾಡಲ್ಲ. ಹಾಗಾಗಿ ಸರ್ವಧರ್ಮ ಅಂದರೆ ಅಥವಾ ಸರ್ವಧರ್ಮದ ಶಾಂತಿಯ ತೋಟ ಅಂದರೆ ಅದು ನಾವು ಮಾತ್ರ ಹೇಳಿಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಅದು ಅವ್ರಿಗೂ ಇರಬೇಕು, ಎಲ್ಲ ಧರ್ಮದವ್ರಿಗೂ ಇರಬೇಕು.